ಅಮ್ಮ, ದರ್ಶನ್ ಅವರ ಕುಟುಂಬದಿಂದ ಯಾರಾದರೂ ನಿಮ್ಮನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದಾರ? ಯಾರಾದ್ರೂ ಇಲ್ಲ ಮಾತಾಡಿದಾರ? ನಮ್ಗೆ ಇಲ್ಲ, ಯಾರು ಯಾರು ಮಾಡಿಲ್ಲ. ತಾಯಿ ಯಾವ ಸಿನಿಮಾದವ್ರು ಮಾಡಿಲ್ಲ. ಬಂದಿದ್ರು ಫಿಲ್ಮ್ನವರೆಲ್ಲ ಬಂದರು ಕೂಡ, ಫಿಲ್ಮ್ ಚೇಂಬರ್ ಬಂದರು ಕೂಡ, ಅವರೇನು ನಮಗೆ ಅವನ ಬಗ್ಗೆ ಯಾವುದು ಹೇಳಿಲ್ಲ. ನಾವು ಚಿತ್ರರಂಗದ ಬಗ್ಗೆ ಕ್ಷಮಾಪಣೆ ಕೇಳ್ತಿದ್ದೀವಿ, ನಮ್ಗೆ ಸಾಂತ್ವನ ಹೇಳಕ್ಕೆ ಬಂದೀವಿ ಅಂತ ಹೇಳಿದ್ರೆ ವಿನ ಬೇರೆ ಯಾವ ವಿಚಾರನೂ ಅವ್ರು ಪ್ರಸ್ತಾಪ ಅವರ ಮಾಡಿಲ್ಲ. ಹೆಂಡತಿ ಅವ್ರ ತಾಯಿ ಯಾರು ಇಲ್ಲ ಇಲ್ಲ, ಸಂಪರ್ಕ ಮಾಡಿಲ್ಲ. ನಮಗೆ ಮಾಡೋದು ಬೇಡ, ಅವ್ರು ಮಾಡೋದು ಯಾರು ನಮ್ಗೆ ಸಂಪರ್ಕ ಮಾಡೋದು ಬೇಡ. ಮಾಧ್ಯಮಕ್ಕೆ ಅವ್ರ ಕೈ ಮುಗಿದು ಕೇಳ್ತೀವಿ, ಅವ್ರು ಯಾರು ನಮ್ಗೆ ಸಂಪರ್ಕ ಮಾಡೋದು ಬೇಡ. ಇನ್ ಕೇಸ್ ಈಗ ಮುಂದೊಂದು ದಿನ ದರ್ಶನ್ ಜಾಮೀನು ಸಿಕ್ತು ಅಂತನೋ ಇನ್ನೇನೋ ಅದು ಅವ್ರು ಹೊರಗಡೆ ಬಂದು ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬಂದ್ರೆ, ಅಥವಾ ನಿಮಗೆ ನಾನೇನಾದ್ರೂ ನಿಮ್ಮ ಜವಾಬ್ದಾರಿಯನ್ನ ತೆಗೆದುಕೊಳ್ತೀನಿ ಅಂತಂದ್ರೆ, ನಮ್ದು ನಮ್ಮ ಜವಾಬ್ದಾರಿ, ನಮ್ಮ ದೇವ್ರು ನಮ್ಗೆ ಏನ್ ಕೊಟ್ಟಂದ್ರೆ ಅದೆಷ್ಟು ಸಾಕು ನಮ್ಗೆ. ಏನು ಅವರಿಂದ ಯಾವ್ದು ನಿರೀಕ್ಷಣೆ ಮಾಡೋದಿಲ್ಲ, ನಮ್ಮನ್ನು ಭೇಟಿ ಆಗೋದು ಬೇಡ, ಭೇಟಿ ಆಗೋದು ಬೇಡ, ಅವ್ನು ಬರೋದು ಬೇಡ. ನಮಗೆ ಮತ್ತೆ ಮತ್ತೆ ಕರುಳು ಕಿತ್ತು ಬರ್ತದೆ, ಮಾಡೋದು ಬೇಡ. ಆದಷ್ಟು ನಾವು ಮರಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪದೇ ಪದೇ ಅಮ್ಮ ಮಾಧ್ಯಮಗಳಲ್ಲಿ ಈ ವಿಚಾರವನ್ನು ನೋಡಿದಾಗ, ಮಗನ ವಿಚಾರ ನೋಡಿದಾಗ ಏನು ಅನ್ಸುತ್ತೆ? ಎಂತ ಮನಸ್ಸು ತಡೀತದಲ್ಲ ಮೇಡಮ್, ಏನು ಅನ್ಬೇಕು, ಏನು ಮಾತಾಡಬೇಕು? ಇವ್ರು ನೋಡ್ತಿರ್ತಾರೆ, ನಾನು ಟಿ ವಿ ಆರಿಸ್ಬಿಡ್ರಿ ಎತ್ತಲಾಗೆ, ನೀನು ದಿವಸ ನೋಡ್ತೀರಾ ಅಂತಂದು ಹೇಳ್ತೀನಿ. ನಾವಂತೂ ಟಿ ವಿ ಹಾಕಿಲ್ಲ ಮೇಡಮ್, ಇವತ್ತವರೆಗೂ ಹಾಕಿಲ್ಲ. ಇವತ್ತು ಬೆಳಗ್ಗೆನೂ ವೈರಲ್ ಆಗಿದೆ ಅಂತನೂ ಗೊತ್ತಿಲ್ಲ. ಯಾರೋ ಮೊಬೈಲಲ್ಲಿ ಇವ್ರಿಗೆ ಫೋನ್ ಮಾಡಿ ಹೇಳಿದಾರೆ, ಹಿಂಗೆ ನಿಮ್ಮ ಮಗನ ಫೋಟೋ ನೋಡಿದ್ರ ನೀವು? ನಾನು ನೋಡ್ಲಿಲ್ಲ, ಮಗಳಿಗೆ ತೋರ್ಸಕ್ ಬಂದ್ಲು, ನಾನು ನೋಡ್ಲಿಲ್ಲ. ಬೇಡ ಹೋಗೋದು, ಯಾಕಂದ್ರೆ ಅದು ನಮಗೆ ಮತ್ತೆ ಮತ್ತೆ ಸಂಕಟ ಆಗ್ತೈತಿ, ನೋಡ್ದಂಗೆಲ್ಲ ಅದಕ್ಕೆ ಹಾಕಕ್ ಹೋಗೇ ಇಲ್ಲ ನಾವು. ಬಹಳ ನೋವು, ಮೃತದೇಹ ನೋಡಿದೆ, ಇಬ್ಬರನ್ನು ನೋಡಿದಾಗ ನನ್ನ ಮನಸ್ಸಿಗೂ ಬಹಳ ಬಹಳ ನೋವಾಗುತ್ತೆ, ಬಹಳ ಕಷ್ಟ ಆಗುತ್ತೆ. ಅಂದರೆ ಅಟ್ಲೀಸ್ಟ್ ಸಾಂತ್ವನ ಹೇಳಬಹುದು ಬಿಟ್ಟರೆ, ನಾವೀಗ ನಿಮ್ಮ ಮಗನನ್ನು ವಾಪಸ್, ನಾನು ಅದಕ್ಕೆ ಆ ದರ್ಶನ್ ಅಭಿಮಾನಿಗಳಿಗೆ ಹೇಳ್ತೀನಿ, ನೀವು ಏನು ಬೇಕಾದರೂ ದರ್ಶನ್ ಬಗ್ಗೆ ಅಭಿಮಾನ ಇಟ್ಕೊಳ್ಳಿ, ನೀವು ಒಂದು ಮಾಡಿ ಆ ರೇಣುಕಾ ಸ್ವಾಮಿಯ ಜೀವವನ್ನು ವಾಪಸ್ ಅವ್ರ ತಂದೆ ತಾಯಿ ತಂದು ಕೊಟ್ಬಿಟ್ಟು ಆಮೇಲೆ ನೀವು ಏನಾದ್ರು ಮಾತಾಡಿ. ನಾನು ಕೇಳ್ತಿರೋದು ಅದನ್ನೇ, ಯಾರು ಏನು ಹೇಳಿದರೂ ಕೂಡ ಅದು ನಮಗೆ ಬೇಕಾಗಿದ್ದು, ಅದು ನಮಗೆ ಬಂದು ತಂದು ಕೊಟ್ಬಿಟ್ರೆ ಅವನು ಏನು ಎಷ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಹಾಕ್ತೀವಿ. ನಮಗೆ ಜೀವನಕ್ಕೆ ಆಧಾರನೇ ಹೋಗ್ಬಿಟ್ಟಿದ್ದೆಲ್ಲ, ಏನು ಮಾಡ್ಬೇಕು ನಾವು? ನಮಗೆ ಭಾಳ ಕಷ್ಟ ಆಗ್ತಾಯಿದೆ, ನಮಗೆ ಬದುಕಕ್ಕೆ ಬದುಕನೇ ಒಂದು ಭಾರ ಆಗಿಬಿಟ್ಟೈತೆ ನಮಗೆ. ನಾವು ಏನು ಇವತ್ತು ನೋಡ್ರಿ, ಬೆಳೆನಿಂದ ಒಂಥರ ಸಣ್ಣಗೆ ಅದೇನು ಶುರು ಆಗಿ, ಏನು ಮಾಡೋಣ ನಾವು? ಹೆಂಗೆ ಏನಾಗುತ್ತನ್ನೋ ಭಯ ಬೇರೆ. ಹಾಂ, ದಿನಕ್ಕೆ ದಿನ ಏನು ಬೆತ್ತರ ಏನಾಗುತ್ತೋ ಎಂತಾಗುತ್ತೋ, ನಾನು ಹೆಂಡತಿ ಬಗ್ಗೆ, ನನ್ನ ಮಗಳ ಬಗ್ಗೆ, ಸೊಸೆ ಬಗ್ಗೆ ಹೆಂಗಪ್ಪ ಅನ್ನೋದು ಬಾ ಒಂಥರ ಆತಂಕ ಮೂಡ್ತತಿ ನಮಗೆ. ಈ ರೀತಿ ಅಭಿಮಾನ, ಅಂಧಾಭಿಮಾನ ತೋರಿಸಿ ಇವತ್ತು ಅವರ ಕುಟುಂಬಗಳನ್ನು ಅನಾಥನನ್ನಾಗಿ ಮಾಡಿರುವಂಥ ಒಂದಷ್ಟು ಹುಡುಗರಿದ್ದಾರೆ. ಇವತ್ತು ಅವನಿಗೋಸ್ಕರ ಬೇರೆ ಬೇರೆ ಹೆಣ್ಮಕ್ಳ ಬಗ್ಗೆ ಇನ್ನೂ ಕೆಟ್ಟ ಕೆಡ್ದಾಗ ಮಾತಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಒಂದು ಕಡೆ ನೀವು ಈ ಪರಿಸ್ಥಿತಿಯಲ್ಲಿದ್ದೀರಿ, ಏನು ಸಮಾಜಕ್ಕೆ ಏನು ಮೆಸೇಜ್ ಹೇಳ್ತೀರಿ? ಸಮಾಜಕ್ಕೆ ಏನು ಹೇಳಿ, ನಾವು ಸಮಾಜಕ್ಕೆ ಮೆಸೇಜ್ ಕೊಡೋಂಥ ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ. ನಮ್ಮ ಮನೆಯಲ್ಲಿ ಆದ ಘಟನೆ ಬೇರೆ ಮನೆಯಲ್ಲಿ ಆಗಬಾರ್ದು. ಈ ರೀತಿ ಶಿಕ್ಷೆ ಯಾರಿಗೂ, ಅವರು ಯಾರು ತೊಂದರೆ ಕೊಡಬಾರ್ದು ಅಂತ ಅವರಲ್ಲಿ ವಿನಂತಿ ಮಾ, ಯಾರೇ ಆಗಿರಲಿ ಕೊಡಬಾರ್ದು. ಈ ಥರ ಯಾವ ಘಟನೆ ನಡಿಬಾರ್ದು, ಯಾವ ಶತ್ರುಗೂ ಈ ರೀತಿ ಬರಬಾರ್ದು. ಹ್ಞೂ, ಯಾಕೆಂದರೆ ನಾವು ನೋವು ನಮಗೆ ಗೊತ್ತು, ನಾವು ನಮ್ಮ ನೋವನ್ನ ಇನ್ನೊಬ್ರಿಗೆ ಹಂಚ್ಕೊಳಕ್ಕಾಗಲ್ಲ. ನೋವು ಸಮಾಧಾನ ಎಷ್ಟೇ ಯಾರೇನು ಮಾಡಿದರೂ ಕೂಡ ಸಮಾಧಾನ ಮಾಡೋಕ್ಕೆ ಆಗೋದಿಲ್ಲ. ನಾವು ಹೇಳೋದಿಷ್ಟೇ, ನಮಗೆ ಏನು ಆಗಿದೆ, ನನ್ನ ಮಗನಿಗೆ ಆಗಿದೆ, ಇಂಥ ಘಟನೆ ಬೇರೆ ಯಾರಿಗೂ ಬರಬಾರ್ದಂತ ನಾನು ಕೇಳ್ಕೊಂತೀನಿ ಅಷ್ಟೇ.